ಕಳೆದ ತರಗತಿಯಲ್ಲಿ ಪರಿಶಿಷ್ಟ ಬುಡಕಟ್ಟು ಅಂದ್ರೆ ಏನು ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡೋದು. ಪರಿಶಿಷ್ಟ ಬುಡಕಟ್ಟು ತಮ್ಮದೇ ಆಗಿರ್ತಕ್ಕಂತಹ ಭಾಷೆ, ತಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತಿ, ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟ ಹೆಸರು, ತಮ್ಮದೇ ಆಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂಥ ಭೌಗೋಳಿಕ ಪ್ರದೇಶದಲ್ಲಿ ವಾಸ ಮಾಡಿರ್ತಕ್ಕಂತಹ ವಿಶಿಷ್ಟ ಜನರ ಗುಂಪನ್ನು ನಾವು ಪರಿಶಿಷ್ಟ ಬುಡಕಟ್ಟು ಅಂತ ಕರಿತೀವಿ ಅಂತಕ್ಕಂಥ ವಿಚಾರವನ್ನು ಚರ್ಚೆ. ಪರಿಶಿಷ್ಟ ಬುಡಕಟ್ಟು, ಪರಿಶಿಷ್ಟ ಬುಡಕಟ್ಟಿನ ಜನ, ಪರಿಶಿಷ್ಟ ಬುಡಕಟ್ಟಿನ ಜನ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಭಾಷೆಯನ್ನು ಆಡ್ತಾರೆ, ಆ ಭಾಷೆಯನ್ನು ಬೇರೆ ಆಡಲ್ಪಡಲ್ಲ. ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿರ್ತಾರೆ. ಪ್ರಕೃತಿಯಲ್ಲಿರ್ತಕ್ಕಂಥ ಸೂರ್ಯ, ಚಂದ್ರ, ಗಿಡ, ಮರ ಇವುಗಳಲ್ಲಿ ದೇವರನ್ನ ಕಾಣ್ತಾ ಇರ್ತಾರೆ. ವಿಶಿಷ್ಟ ಸಂಸ್ಕೃತಿ, ವಿಶಿಷ್ಟ ಹೆಸರು ಅಂದರೆ ತಮ್ಮದೇ ಆಗಿರ್ತಕ್ಕಂಥ ಬುಡಕಟ್ಟಿಗೆ ಅವರದೇ ಆಗಿರ್ತಕ್ಕಂಥ ಕೆಲವೊಂದು ಹೊಸ ಹೆಸರನ್ನು ಇಟ್ಕೊಂಡಿರ್ತಾರೆ. ಆ ಹೆಸರು ಬೇರೆ ಕ್ಲೈಮ್ ಆಗಲ್ಲ, ಆ ಬುಡಕಟ್ಟಿಗೆ ಮಾತ್ರ ಸಲ್ಲುತ್ತೆ. ಅದೇ ರೀತಿ ವಿಶಿಷ್ಟ ಭೌಗೋಳಿಕ ಪ್ರದೇಶ ಅಂತ ಹೇಳಿದ್ರೆ ಗಿರಿ, ಕಂದರ, ಇಳಿಜಾರು, ನದಿ, ಗವಿಗಳಲ್ಲಿ ಈ ರೀತಿ ಆಗಿರ್ತಕ್ಕಂಥ ಪ್ರದೇಶ ಆಧುನಿಕ ಸಮಾಜದಿಂದ ದೂರ ಇದ್ದು ಜೀವನ ಮಾಡಿರ್ತಕ್ಕಂಥ ಜನರೇ ಅಂತ ಕರಿತೀವಿ ನಾವು ಪರಿಶಿಷ್ಟ ಬುಡಕಟ್ಟು, ಬುಡಕಟ್ಟಿನ ಜನ ಅಂತೇಳಿ ಕರಿತೀವಿ ಅಂತಕ್ಕಂಥ ವಿಚಾರವನ್ನು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಬದಲಾಗುತ್ತಿರತಕ್ಕಂತಹ ಬುಡಕಟ್ಟು ಪರಿಕಲ್ಪನೆ ಸಮರೂಪಿ ಮತ್ತು ಸ್ವಾವಲಂಬಿ ಬುಡಕಟ್ಟು ಆಗ್ತಿದ್ದಾವೆ. ಸಮರೂಪಿ ಅಂದರೆ ಒಂದು ಬುಡಕಟ್ಟಿನ ಜನ ಎಲ್ಲರೂ ಸಮಾನವಾಗಿದ್ದಾರೆ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಬಡವ ಶ್ರೀಮಂತ. ಸ್ವಾವಲಂಬಿ ಅಂತ ಹೇಳಿದ್ರೆ ಯಾವುದೇ ಜನರನ್ನ, ಬೇರೆ ಜನರನ್ನ ಅವರು ಅವಲಂಬಿಸಿಲ್ಲ, ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಜೀವನವನ್ನು ನಿರ್ವಹಣೆ ಮಾಡ್ತಾರೆ. ಯಾರನ್ನು ಕೂಡ ಅವಲಂಬನೆ ಮಾಡೋದಕ್ಕೆ ತಮ್ಮಷ್ಟಕ್ಕೆ ತಾವೇ ಸ್ವಯಾರ್ಜಿತವಾಗಿ ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನು ಕಾಣ್ಬೋದು. ಸ್ವಾವಲಂಬಿ ಮತ್ತು ಸಮರೂಪಿಯಾಗಿ, ಅದರಲ್ಲಿ ಯಾವುದೇ ಬಡವ ಶ್ರೀಮಂತ, ಮೇಲ್ವರ್ಗ ಕೆಳವರ್ಗ ಅಂತಕ್ಕಂಥ ತಾರತಮ್ಯವನ್ನು ಮಾಡಿದಂಗೆ ಒಂದು ಬುಡಕಟ್ಟು ಅಂದರೆ ಅವರು ಸಮರೂಪಿ, ಸಮಾನವಾಗಿದ್ದಾರೆ. ಅದೇ ರೀತಿ ಸ್ವಾವಲಂಬಿ ಅಂತ ಹೇಳಿದ್ರೆ ಅವರು ಇನ್ನೊಬ್ಬರನ್ನ ಅವಲಂಬಿಸಿಲ್ಲ, ಅವರು ಇನ್ನೊಬ್ಬರನ್ನ ಅವಲಂಬಿಸ್ತೇನೆ, ಸಮಾನವಾಗಿ ಸ್ವಾವಲಂಬಿಯಾಗಿ ಬರುತ್ತಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಎರಡನೇದಾಗಿ ಏನಿದ್ವಿ, ರಾಜಕೀಯ ವಿಭಾಗವಾಗಿ ಬುಡಕಟ್ಟು ಅಂದರೆ ಒಂದು ಬುಡಕಟ್ಟು ಜನ ಅಂತಕ್ಕಂಥದ್ದು ತಮ್ಮದೇ ಆಗಿರ್ತಕ್ಕಂಥ ಒಂದು ರಾಜಕೀಯ ವಿಭಾಗವಾಗಿ ಮಾರ್ಪಡ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಯಾವ ರೀತಿ ಅಂತ ಹೇಳಿದ್ರೆ ಒಬ್ಬ ಜನನಾಯಕ ಇದ್ದಾರೆ ಆ ಬುಡಕಟ್ಟಲ್ಲಿ, ಆ ಬುಡಕಟ್ಟಿನ ಜನರಲ್ಲಿ ಒಬ್ಬ ನಾಯಕ ಇದ್ದಾರೆ ಅಂತ ಹೇಳಿದ್ರೆ ಅವನ ಮಾತಿಗೆ ಪ್ರತಿಯೊಬ್ಬರು ಕೂಡ ಬೆಲೆಯನ್ನು ಕೊಡ್ತಕ್ಕಂತಹ ಅವರ ನಿರ್ಧಾರಗಳಿದ್ದಾವೆ, ಆ ನಿರ್ಧಾರಗಳಿಗೆ ಪ್ರತಿಯೊಬ್ಬರು ಕೂಡ ಬೆಲೆ ಬಾಗ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಅದೇ ರೀತಿ ಒಂದು ರಾಜಕೀಯ ಬುಡಕಟ್ಟು ಅಂದರೆ ಒಬ್ಬ ನಾಯಕನ ನೇತೃತ್ವದಲ್ಲಿ ಅವರನ್ನು ಬುಡಕಟ್ಟಾಗಿ ನೇಮಕ ಮಾಡ್ತಾರೆ, ಅದನ್ನು ನಡೆಸ್ಕೊಂಡೋಗ್ತಿರ್ತಾರೆ, ಅವನ ಆದೇಶವನ್ನು ಎಲ್ಲರೂ ಪಾಲನೆ ಮಾಡ್ತಾರೆ. ಒಂದು ಬುಡಕಟ್ಟು ಜನ ಇದ್ದರೆ ಆ ಬುಡಕಟ್ಟು ಜನರಿಗೆ ಒಬ್ಬ ಲೀಡರ್ ಇದ್ದಾನೆ, ನಾಯಕ ಇದ್ದಾನೆ, ಮುಖ್ಯಸ್ಥ ಇದ್ದಾನೆ ಅಂತ ಹೇಳಿದ್ರೆ ಅವನ ಆಜ್ಞೆಗಳಿಗೆ, ಅವರ ಆದೇಶಗಳಿಗೆ ಸರ್ವರು ಕೂಡ ಭದ್ರಾಗಿರ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಈ ರೀತಿಯಾಗಿ ರಾಜಕೀಯ ಬುಡಕಟ್ಟು ಆಗ್ತಿದ್ದಾವೆ. ಒಂದು ಜನಾಂಗವಾಗಿ ಬುಡಕಟ್ಟು ಪಂಗಡ ಅಂದರೆ ಒಂದು ಬುಡಕಟ್ಟು ಅಂತಕ್ಕಂಥದ್ದು ತಮ್ಮದೇ ಆಗಿರ್ತಕ್ಕಂತಹ ಒಂದು ಜನಾಂಗವನ್ನು, ಕವಡಾಗಿರ್ಬೋದು, ಕೋಂಗೆ, ಪಣಿಯನ್, ಅಂಡಮಾನೀಸ, ಬಿಲ್ಲರು, ಗೋಂಡಾ, ಗೋಂಡಾ ಜನಾಂಗ, ಈ ರೀತಿಯಾಗಿರ್ತಕ್ಕಂತಹ ಒಂದು ಬುಡಕಟ್ಟು ಅಂತಕ್ಕಂಥ ಒಂದು ಪಂಗಡವಾಗಿ, ಬುಡಕಟ್ಟು ಅಂತಕ್ಕಂಥದ್ದು ಒಂದು ಜನಾಂಗವಾಗಿ ಸಪರೇಟ್ ಆಗಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ಕಾಣಬಹುದು. ಮುಂದುವರಿದ ಪರಿಶಿಷ್ಟ ಬುಡಕಟ್ಟವರನ್ನ 1901 ಜನಗಣತಿಯಲ್ಲಿ ಸರ್ವಚೇತನವಾದಿಗಳು ಅಂತ ಕರೆದರು. 1901 ಜನಗಣತಿಯಲ್ಲಿ ಸರ್ವಚೇತನವಾದಿಗಳು, 1911 ಬುಡಕಟ್ಟು ಸರ್ವಚೇತನವಾದಿಗಳು ಅಂತ ಕರೆದರು. 1901 ಸರ್ವಚೇತನವಾದಿಗಳು ಅಂತ ಅಂದರೆ 1911 ಬುಡಕಟ್ಟು ಸರ್ವಚೇತನವಾದಿಗಳು. 21 ಅರಣ್ಯ ಬುಡಕಟ್ಟುಗಳು ಅಂತೇಳಿ ಕರೆದರು. 1921 ಅಂತ ಕರೆದರು ಅರಣ್ಯ ಬುಡಕಟ್ಟುಗಳು ಅಂತೇಳಿ ಕರೆದರು. 1931 ನಾಗರಿಕ ಪೂರ್ವ ಬುಡಕಟ್ಟುಗಳು ಅಂತೇಳಿ ಕರೆದರು. 1931 ನಾಗರಿಕ ಪೂರ್ವ ಬುಡಕಟ್ಟುಗಳು ಅಂತೇಳಿ ಕರೆದರು. 1941 ಸಾಮಾನ್ಯವಾಗಿ ಬುಡಕಟ್ಟು, 1941 ಜನಗಣತಿಯಲ್ಲಿ ಬುಡಕಟ್ಟು ಅಂತೇಳಿ ಕರೆದಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು, ಗಮನಿಸ್ಬೋದು. ಮುಂದುವರಿತ ಮಹಾತ್ಮ ಗಾಂಧೀಜಿಯವರು ಏನಂತ ಕರೆದ್ರು ಅಂತ ಕೇಳ್ತಾರೆ. ಒಂದು ಮಾತಿಗೆ ಮಹಾತ್ಮ ಗಾಂಧೀಜಿಯವರು ಬುಡಕಟ್ಟು ಜನರನ್ನ ಏನಂತ ಕರೆದ್ರು ಅಂತೇಳಿ ಕೇಳ್ತಾರೆ. ಏನಂತ ಕರೆದ್ರಪ್ಪ ಅಂದರೆ ಗಿರಿಜನ ಅಂತ ಕರೆದ್ರು. ಮಹಾತ್ಮ ಗಾಂಧೀಜಿಯವರು ಪರಿಶಿಷ್ಟ ಬುಡಕಟ್ಟಿನ ಜನರನ್ನ ಗಿರಿಜನ ಎಂದು ಕರೆದರು. ನಂತರ ಡಾಕ್ಟರ್ ಜಿ ಎಸ್ ಕುರಿಯರವರು, ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹರಾಗಿರ್ತಕ್ಕಂತಹ ಡಾಕ್ಟರ್ ಜಿ ಎಸ್ ಕುರಿಯರವರು ಏನಂತ ಕರೆದ್ರು ಅಂತ ಹೇಳಿದ್ರೆ ಹಿಂದುಳಿದ ಹಿಂದೂಗಳು ಅಂತೇಳಿ ಕರೆದರು. ಡಾಕ್ಟರ್ ಜಿ ಎಸ್ ಕುರಿಯರವರು ಹಿಂದುಳಿದ ಹಿಂದೂಗಳು ಅಂತೇಳಿ ಕರೆದರು. ಅಂಬೇಡ್ಕರ್ ಅವರು ಏನಂತ ಕರೆದ್ರು ಅಂತ ಹೇಳಿದ್ರೆ ಪರಿಶಿಷ್ಟ ಪಂಗಡಗಳು. ಅಂಬೇಡ್ಕರ್ ಅವರು ಏನಂತ ಕರೀತಾರೆ ಅಂತ ಹೇಳಿದ್ರೆ ಪರಿಶಿಷ್ಟ ಪಂಗಡಗಳು ಅಂತೇಳಿ ಕರೆದಿರ್ತಕ್ಕಂಥದ್ದನ್ನು ಕಾಣಬಹುದು. ಮುಂದುವರಿತ ಪರಿಶಿಷ್ಟ ಬುಡಕಟ್ಟಿನವರ ಜನಸಂಖ್ಯೆ ವಿಚಾರಗಳನ್ನು ಅಧ್ಯಯನವನ್ನು ಮಾಡಿದ್ರು. ಕಳೆದ ತರಗತಿಯಲ್ಲಿ 2011 ಜನಗಣತಿ ಪ್ರಕಾರ 8.08 2011 ಜನಗಣತಿ ಪ್ರಕಾರ 8.08% ಜನ
ನಮ್ಮ ದೇಶದಲ್ಲಿ ಪರಿಶಿಷ್ಟ ಬುಡಕಟ್ಟಿನ ಜನ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಅಧ್ಯಯನ ಮಾಡಿ. 8.08% ಜನ ಭಾರತ ದೇಶದಲ್ಲಿ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥ ಜನ ಇದ್ದಾರೆ. ಅದರಲ್ಲಿ ಮಿಜೋರಾಂ ರಾಜ್ಯದಲ್ಲಿ 94.75% ಜನ, ಅಂದರೆ ಆ ಮಿಜೋರಾಂ ರಾಜ್ಯದಲ್ಲಿ ಇರ್ತಕ್ಕಂತಹ ದೇಶದಲ್ಲೆಲ್ಲ ಮಿಜೋರಾಂ ರಾಜ್ಯದಲ್ಲೇ ಇರ್ತಕ್ಕಂತಹ 100% ಜನರಲ್ಲಿ 94.75% ಜನ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂತಹ ಜನ ಇದ್ದಾರೆ. 94.75% ಮಿಜೋರಾಂನ ಎಲ್ಲ ಜನ ಬುಡಕಟ್ಟು ವರ್ಗಕ್ಕೆ ಸೇರಿದ್ದಾರೆ. ಇನ್ನು ನಂತರದ ಸ್ಥಾನದಲ್ಲಿ ಲಕ್ಷದ್ವೀಪದಲ್ಲಿ 93.15% ಜನ ಬುಡಕಟ್ಟು ಜನಕ್ಕೆ ಸೇರಿದ್ದಾರೆ. ಇನ್ನು ನಾಗಾಲ್ಯಾಂಡಲ್ಲಿ 87.80% ಜನ ಬುಡಕಟ್ಟು ಜನ ಇದ್ದಾರೆ. ಮೇಘಾಲಯ ಹೀಗೆ ಏನು ಮಿಜೋರಾಂನಲ್ಲಿ, ಲಕ್ಷದ್ವೀಪದಲ್ಲಿ, ಮೇಘಾಲಯದಲ್ಲಿ, ಈ ಎಲ್ಲ ನಾಗಾಲ್ಯಾಂಡಲ್ಲಿ ಎಲ್ಲ ರಾಜ್ಯಗಳಲ್ಲಿ ಬಹುಸಂಖ್ಯಾತ ಜನ ಬುಡಕಟ್ಟು ಜನರಿಗೆ ಸೇರಿರ್ತಕ್ಕಂಥವರನ್ನು ನಾವು ಕಾಣಬಹುದು, ಗಮನಿಸಬಹುದು. ಇನ್ನು 10 ಲಕ್ಷಕ್ಕಿಂತ ಹೆಚ್ಚು, 2011 ಜನಗಣತಿಯಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಯಾವುದಾದ್ರೂ ಬುಡಕಟ್ಟನ್ನು ಹೆಸರಿಸಿ ಅಂತ ಕೇಳಬಹುದು. 2 ಬುಡಕಟ್ಟು 2 ಮಾರ್ಕ್ಸ್ಗೆ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಯಾವುದಾದ್ರೂ 2 ಬುಡಕಟ್ಟು ಜನರನ್ನು ಹೆಸರಿಸಿ ಅಂತ ಕೇಳಬಹುದು. ಅದರಲ್ಲಿ ಪ್ರಮುಖವಾಗಿ ಬಿಲ್ಲರು, ಮೀನಾ ಜನಾಂಗ, ಬೋಂಡಾ ಜನಾಂಗ, ಗೋಂಡಾ ಜನಾಂಗ, ಓರನ್ ಜನಾಂಗ, ಸಂತಾಲರು, ಮುಂಡರು ಇವರೆಲ್ಲರೂ ಕೂಡ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಪ್ರಮುಖ ಬುಡಕಟ್ಟು ಸಮುದಾಯದವರಾಗಿದ್ದಾರೆ ಅಂತಕ್ಕಂಥದ್ದನ್ನು ಕಾಣಬಹುದು. ಮುಂದುವರಿತ 2011 ಜನಗಣತಿ ಪ್ರಕಾರ ಬಿಲ್ಲರು 93,30,000 ಬಿಲ್ಲರು 2001 ಜನಗಣತಿ ಪ್ರಕಾರ 97 ಲಕ್ಷದ ಬಿಲ್ಲರು 2001 ಜನಗಣತಿ ಪ್ರಕಾರ ಬಿಲ್ಲರು 97 ಲಕ್ಷದ 30,000 ಗೋಂಡಾ ಜನಾಂಗ 93,19,000 ಎಸ್ ಕರೆಕ್ಟ್ ಇದೆ. 2001 ಜನಗಣತಿ ಪ್ರಕಾರ ಬಿಲ್ಲರು 97,30,000 ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದನ್ನು ಕಾಣಬಹುದು. ನೆಕ್ಸ್ಟ್ ಗೋಂಡಾ ಜನಾಂಗ 93,19,000 ಜನಸಂಖ್ಯೆ ಹೊಂದಿರತಕ್ಕಂಥದ್ದನ್ನು ನಾವು ಕಾಣಬಹುದು, ಗಮನಿಸಬಹುದು. ಇನ್ನು ನಂತರ ಬುಡಕಟ್ಟು ಜನರ ಭೌಗೋಳಿಕ ಹಂಚಿಕೆ, ಬುಡಕಟ್ಟು ಜನರ ಭೌಗೋಳಿಕ ಹಂಚಿಕೆ. ಭೌಗೋಳಿಕ ಹಂಚಿಕೆ ಅಂದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಬುಡಕಟ್ಟು ಜನ ಯಾವ ಯಾವ ಭಾಗದಲ್ಲಿ ಹೆಚ್ಚಿದರೆ, ಯಾವ ಯಾವ ಭಾಗದಲ್ಲಿ ಅವರನ್ನು ನಾವು ಹೆಚ್ಚಾಗಿ ಕಾಣ್ಬೋದು ಅಂತಕ್ಕಂಥ ವಿಚಾರವನ್ನು ಈಗ ಅಧ್ಯಯನ ಮಾಡೋದು. ಬುಡಕಟ್ಟು ಜನ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಯಾವ ಯಾವ ಭಾಗದಲ್ಲಿ ಇರ್ತಕ್ಕಂತಹ ಸನ್ನಿವೇಶವನ್ನು ಕಾಣಬಹುದು. ಬುಡಕಟ್ಟು ಜನರನ್ನು ನಾವು ನಮ್ಮ ದೇಶದಲ್ಲಿ ಪ್ರಮುಖವಾಗಿ 3 ವಿಭಾಗಗಳಾಗಿ, ಬುಡಕಟ್ಟು ಜನರ ಭೌಗೋಳಿಕ ಹಂಚಿಕೆಯನ್ನು ಪ್ರಮುಖ 3 ವಿಭಾಗಗಳಾಗಿ ಹಂಚಿಕೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಬುಡಕಟ್ಟು ಜನರ ಭೌಗೋಳಿಕ ಹಂಚಿಕೆಯನ್ನು ಪ್ರಮುಖ 3 ವಿಭಾಗಗಳಾಗಿ ಹಂಚಿಕೆಯನ್ನು ಮಾಡಿದರೆ, ಮೊದಲಾಗಿ ಉತ್ತರ ಹಾಗೂ ಈಶಾನ್ಯ ವಲಯದ ಆದಿವಾಸಿಗಳು, ಮಧ್ಯ ವಲಯದ ಆದಿವಾಸಿಗಳು ಹಾಗೂ ದಕ್ಷಿಣ ವಲಯದ ಆದಿವಾಸಿಗಳು ಅಂತೇಳಿ ಪ್ರಮುಖ 3 ವಿಭಾಗಗಳಾಗಿ ವಿಂಗಡಣೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮೊದಲನೇದಾಗಿ ಉತ್ತರ ಹಾಗೂ ಈಶಾನ್ಯ ವಲಯದ ಆದಿವಾಸಿ ಪರಿಶಿಷ್ಟ ಬುಡಕಟ್ಟಿನವರ ಭೌಗೋಳಿಕ ಹಂಚಿಕೆ, ಪರಿಶಿಷ್ಟ ಬುಡಕಟ್ಟಿನವರ ಭೌಗೋಳಿಕ ಹಂಚಿಕೆ. ಒಂದನೇದಾಗಿ ಉತ್ತರ ಹಾಗೂ ಈಶಾನ್ಯ ವಲಯದ ಆದಿವಾಸಿಗಳು. ಉತ್ತರ ಹಾಗೂ ಈಶಾನ್ಯ ವಲಯದ ಆದಿವಾಸಿಗಳಂತೇಳಿ ಮೊದಲಾಗಿ ಕರಿತೀವಿ. ಉತ್ತರ ಹಾಗೂ ಈಶಾನ್ಯ ವಲಯ ಅಂತ ಹೇಳಿದ್ರೆ ಉತ್ತರ ಭಾರತದ ಭಾಗ, ಉತ್ತರ ಭಾರತದಲ್ಲಿ ಬರ್ತಕ್ಕಂತಹ
ಹಿಮಾಚಲ ಪ್ರದೇಶ, ಬಿಹಾರ, ಉತ್ತರ ಪ್ರದೇಶ, ಜೊತೆಗೆ ಈಶಾನ್ಯ ರಾಜ್ಯಗಳು ಸಿಕ್ಕಿಂ, ಅರುಣಾಚಲ ಪ್ರದೇಶ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಹೀಗೆ ಈ ಭಾಗದಲ್ಲಿ ಬರ್ತಕ್ಕಂತಹ ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶದ ಉತ್ತರ ಭಾಗ ಸಿಕ್ಕಿಂ, ಅರುಣಾಚಲ ಪ್ರದೇಶ, ಅಸ್ಸಾಂ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ, ತ್ರಿಪುರ ರಾಜ್ಯಗಳನ್ನು ಈ ವಲಯ ಅಂತಕ್ಕಂಥದ್ದು ಹೊಂದಿರತಕ್ಕಂಥದ್ದನ್ನು ಕಾಣ್ಬೋದು. ಉತ್ತರ ಹಾಗೂ ಈಶಾನ್ಯ ವಲಯ ಹೆಸರಲ್ಲಿ ಹೇಳ್ತಾರೆ, ಉತ್ತರ ಭಾರತದ ಭಾಗ ಹಾಗೂ ಈಶಾನ್ಯ ರಾಜ್ಯಗಳು. ಈಶಾನ್ಯ ರಾಜ್ಯಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶದ ಉತ್ತರ ಭಾಗ ಸಿಕ್ಕಿಂ, ಅರುಣಾಚಲ ಪ್ರದೇಶ, ಅಸ್ಸಾಂ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ, ತ್ರಿಪುರ, ಇನ್ನು ಮುಂತಾದ ರಾಜ್ಯಗಳಲ್ಲಿ ಈ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಅಂದರೆ ಉತ್ತರ ಹಾಗೂ ಈಶಾನ್ಯ ವಲಯದ ಆದಿವಾಸಿಗಳ ಭಾಗಕ್ಕೆ ಸೇರಿರ್ತಕ್ಕಂತಹ ಜನರನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಈ ಉತ್ತರ ಹಾಗೂ ಈಶಾನ್ಯ ವಲಯದ ಆದಿವಾಸಿಗಳು ಮಂಗೋಲಾಯ್ಡ್ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಮಂಗೋಲಾಯ್ಡ್ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಜನರ ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣಬಹುದು. ಮಂಗೋಲಾಯ್ಡ್ ಜನಾಂಗಕ್ಕೆ ಸೇರಿದ ಹಾಗೂ ಆಸ್ಟ್ರಿಕ್ ಕುಟುಂಬಕ್ಕೆ ಸೇರಿದ ಭಾಷೆ, ಆಸ್ಟ್ರಿಕ್ ಕುಟುಂಬಕ್ಕೆ ಸೇರಿರ್ತಕ್ಕಂತಹ ಭಾಷೆಯನ್ನು ಆಡ್ತಕ್ಕಂತಹ ಜನರಾಗಿ ನಾವು ಕಾಣಬಹುದು. ನಟಿ ಉತ್ತರ ಹಾಗೂ ಈಶಾನ್ಯ ವಲಯದ ಆದಿವಾಸಿಗಳು ಯಾವ್ಯಾವ ಭಾಗದಲ್ಲಿದ್ದಾರಪ್ಪ ಅಂತ ಹೇಳಿದ್ರೆ, ಹಿಮಾಚಲ ಪ್ರದೇಶ ಜೊತೆಗೆ ಉತ್ತರ ಪ್ರದೇಶದ ಉತ್ತರ ಭಾಗ ಸಿಕ್ಕಿಂ, ಅರುಣಾಚಲ ಪ್ರದೇಶ, ಮೇಘಾಲಯ, ಮಿಜೋರಾಂ, ತ್ರಿಪುರ, ನಾಗಾಲ್ಯಾಂಡ್, ಈ ಎಲ್ಲ ರಾಜ್ಯಗಳಲ್ಲಿ ಇರತಕ್ಕಂತಹ ಜನರು ಉತ್ತರ ಹಾಗೂ ಈಶಾನ್ಯ ವಲಯದ ಆದಿವಾಸಿಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮುಂದುವರಿತ ಆ ಭಾಗದಲ್ಲಿರ್ತಕ್ಕಂಥ ಜನ ಮಂಗೋಲಾಯ್ಡ್ ಜನಾಂಗೀಯ ಸಮೂಹಕ್ಕೆ ಸೇರಿರ್ತಕ್ಕಂತಹ ಜನರ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ. ಆ ಭಾಗದಲ್ಲಿರ್ತಕ್ಕಂಥ ಜನ ಮಂಗೋಲಾಯ್ಡ್ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಜನರ ಲಕ್ಷಣವನ್ನು ಹೊಂದಿದ್ದಾರೆ. ಜೊತೆಗೆ ಮುಂದುವರಿತ ಇವರು ಆಸ್ಟ್ರಿಕ್ ಭಾಷಾ ಪಂಗಡಕ್ಕೆ ಸೇರಿರ್ತಕ್ಕಂತಹ ಭಾಷೆಯನ್ನಾಡ್ತಕ್ಕಂತಹ ಜನ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಕಾಣಬಹುದು. ಇದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂತಹ ಪಂಗಡಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಯಾವ ಪಂಗಡದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ, ಗುರುಂಗ್, ಆಕ, ಲಿಂಬು, ಮಿಶಮಿ, ಲೆಪ್ಚ, ಹಬಾ, ರಬಾ, ಕಚರಿ, ಚಕ್ಮಾ, ನಾಗಾ, ಹಂಗಮಿ. ಇವ್ರು ಮಾಡ್ತಕ್ಕಂಥ ಪ್ರಮುಖ ಉದ್ಯೋಗ ಏನಪ್ಪ ಅಂತ ಹೇಳಿದ್ರೆ, ಕೃಷಿ, ನೇಯ್ಗೆ, ನೂಲು ತೆಗೆಯುವುದು, ಕೃಷಿ, ನೇಯ್ಗೆ, ನಾಗಾ ಜನಾಂಗದಲ್ಲಿ ಪಿತೃಪ್ರಧಾನ ಕುಟುಂಬಾಚರಣೆ, ಪಿತೃಪ್ರಧಾನ ಕುಟುಂಬ, ಇನ್ನು ಕಾಸಿ ಮತ್ತು ಗಾವದಲ್ಲಿ ಮಾತೃ ಪ್ರಧಾನ, ಉತ್ತರ ಹಾಗೂ ಈಶಾನ್ಯ ವಲಯದ ಆದಿವಾಸಿಗಳಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಬುಡಕಟ್ಟು ಸಮೂಹ ಯಾವ ಅಂತ ಹೇಳಿದ್ರೆ, ಗುರುಂ, ಆಕ, ಲಿಂಬು, ಮಿಶಮಿ, ಲಕ್ಷ, ರಭಾ, ಕಚರಿ, ಚಕ್ಮಾ, ನಾಗ, ಅಂಗಮಿ. ಈ ಬುಡಕಟ್ಟು ಜನ ಮಂಗೋಲಾಯ್ ಸಮೂಹದ ಗುಣಲಕ್ಷಣವನ್ನು ಹೊಂದಿ ಆಸ್ಟ್ರಿಕ್ ಭಾಷೆಯನ್ನು ಬಳಸ್ತಾ ಉತ್ತರ ಹಾಗೂ ಈಶಾನ್ಯ ವಲಯದ ಭಾಗಗಳಲ್ಲಿ ವಾಸ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು, ಗಮನಿಸಬಹುದು.
ಇಲ್ಲಿನ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಏನೇನು ಮಾಡ್ತಿದ್ರಪ್ಪ, ಉತ್ತರ ಹಾಗೂ ಈಶಾನ್ಯ ವಲಯದ ಆದಿವಾಸಿಗಳು ಏನು ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನೂಲು ತೆಗಿತಕ್ಕಂಥದ್ದು, ಕೃಷಿಯನ್ನು ಮಾಡ್ತಕ್ಕಂಥದ್ದು ಮತ್ತು ನೇಯ್ಗೆಯನ್ನು ಮಾಡ್ತಕ್ಕಂಥದ್ದು ಈ ಭಾಗದ ಜನರ ಪ್ರಮುಖವಾಗಿರ್ತಕ್ಕಂತಹ ಉದ್ಯೋಗ ಆಗಿತ್ತು. ನೂಲು ತೆಗೆಯೋದು, ಕೃಷಿಯನ್ನು ಮಾಡ್ತಕ್ಕಂಥದ್ದು ಮತ್ತು ನೇಯ್ಗೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಉತ್ತರ ಹಾಗೂ ಈಶಾನ್ಯ ವಲಯದ ಆದಿವಾಸಿಗಳು ಆಚರಣೆಯನ್ನು ಮಾಡ್ತಾರೆ, ಆ ಕೆಲಸವನ್ನು ಮಾಡ್ತಾ ಇದ್ರು. ಮುಂದುವರಿತ ನಾಗಾಜನಾಂಗದಲ್ಲಿ, ನಾಗಾಜನಾಂಗದಲ್ಲಿ ಪಿತೃಪ್ರಧಾನ ಕುಟುಂಬ ಆಚರಣೆಗೆ ಇತ್ತು. ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಇದು ಮುಂಚೆ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದರೆ ಪ್ರಥಮ ಪಿಯುಸಿಯಲ್ಲಿ ಮಾತೃಪ್ರಧಾನ ಮತ್ತು ಪಿತೃಪ್ರಧಾನ ಅಂತಕ್ಕಂತಹ ಎರಡು ವಿಭಾಗಗಳಿದೆ. ಪಿತೃ ಅಂದರೆ ಪುರುಷನ ಮೂಲಕ ತನ್ನ ವಂಶಾವಳಿಯನ್ನು ಗುರುತಿಸ್ತಕ್ಕಂಥ ಕುಟುಂಬವನ್ನು ನಾವು ಪಿತೃಪ್ರಧಾನ. ನಾಗಾಜನಾಂಗದಲ್ಲಿ ಪಿತೃಪ್ರಧಾನ ವಿಭಕ್ತ ಕುಟುಂಬದ ಆಚರಣೆ ಇತ್ತು. ಇನ್ನು ಕಾಸಿ ಮತ್ತು ಗಾವೋ ಅಂತಕ್ಕಂತಹ ಕುಟುಂಬಗಳಲ್ಲಿ, ಕಾಸಿ ಮತ್ತು ಗಾವೋ ಅಂತಕ್ಕಂತಹ ಕುಟುಂಬಗಳಲ್ಲಿ ಮಾತೃಪ್ರಧಾನ ಅವಿಭಕ್ತ ಕುಟುಂಬದ ಆಚರಣೆ ಇರ್ತಕ್ಕಂಥದ್ದನ್ನು ಕಾಣ್ಬೋದು. ಅಂದರೆ ತಾಯಿಯೇ ಪ್ರಮುಖ, ತಾಯಿಯ ಮೂಲಕ ವಂಶಾವಳಿಯನ್ನು ಗುರುತಿಸ್ತಕ್ಕಂತಹ ಆಚರಣೆ ಕಾಸಿ ಮತ್ತು ಗಾರೋ ಅಂತಕ್ಕಂತಹ ಕುಟುಂಬಗಳಲ್ಲಿ, ಕಾಸಿ ಮತ್ತು ಗಾರೋ ಅಂತಕ್ಕಂತಹ ಕುಟುಂಬಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಕಾಸಿ ಮತ್ತು ಗಾರೋಗಳಲ್ಲಿ ಮಾತೃಪ್ರಧಾನ ಕುಟುಂಬ ಆಚರಣೆ ಅಂತಕ್ಕಂಥದ್ದಿತ್ತು. ಅದೇ ರೀತಿ ನಾಗಾಜನಾಂಗದಲ್ಲಿ ಪಿತೃಪ್ರಧಾನ ಕುಟುಂಬ ಆಚರಣೆಯಲ್ಲಿತ್ತು ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇನ್ನು ಎರಡನೇದಾಗಿ ಮಧ್ಯವಲಯದ ಆದಿವಾಸಿಗಳು, ಮಧ್ಯವಲಯದ ಆದಿವಾಸಿಗಳು ಉತ್ತರದ ಗಂಗಾ ನದಿಯಿಂದ ದಕ್ಷಿಣದ ಕೃಷ್ಣಾ ನದಿಯವರೆಗೆ, ಉತ್ತರದ ಗಂಗಾ ನದಿಯ ತಟಸ್ಥ ಪ್ರಸ್ಥಭೂಮಿಯಿಂದ ದಕ್ಷಿಣದ ಕೃಷ್ಣಾ ನದಿಯವರೆಗಿನ ಮಧ್ಯದ ಪ್ರಸ್ಥಭೂಮಿಯನ್ನು, ಉತ್ತರದ ಗಂಗಾ ನದಿಯ ಪ್ರಸ್ಥಭೂಮಿಯಿಂದ ದಕ್ಷಿಣದ ಕೃಷ್ಣಾ ನದಿಯ ಪ್ರಸ್ಥಭೂಮಿಯವರೆಗಿನ ಮಧ್ಯದ ಭಾಗವನ್ನು ಮಧ್ಯವಲಯದ ಆದಿವಾಸಿಗಳು ಅಂತ ಗುರುತಿಸ್ತೀವಿ. ಮಧ್ಯವಲಯದ ಆದಿವಾಸಿಗಳು ಅಂದರೆ ಮಧ್ಯಭಾಗ, ಭಾರತ ದೇಶದ ಮಧ್ಯಭಾಗದಲ್ಲಿ ಬರತಕ್ಕಂತಹ ಭೌಗೋಳಿಕ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂತಹ ಪ್ರಮುಖ ಬುಡಕಟ್ಟು ಅಂತೇಳಿ ನಾವು ಕರೀಬಹುದು. ಮೇಲಿನ ಗಂಗಾ ನದಿಯ ತಟಸ್ಥ ಭೂಮಿಯಿಂದ ಕೆಳಗಿನ ಕೃಷ್ಣಾ ನದಿಯವರೆಗಿನ ಆ ಮಧ್ಯಭಾಗದ ಭೂಮಿ ಇದೆ, ಆ ಮಧ್ಯಭಾಗದ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳ ಪರ್ವತ ಶ್ರೇಣಿ ಏನಿದೆ ಆ ಬುಡಕಟ್ಟು, ಆ ಭಾಗದಲ್ಲಿ ಬರತಕ್ಕಂತಹ ಬುಡಕಟ್ಟು ಜನರನ್ನ ಮಧ್ಯವಲಯದ ಆದಿವಾಸಿಗಳು ಅಂತೇಳಿ ಗುರುತಿಸಿರ್ತಕ್ಕಂಥ ನಾವು ಕಾಣಬಹುದು. ಇದರಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಪ್ರದೇಶಗಳು ಎಲ್ಲೆಲ್ಲಿದ್ರಪ್ಪ, ಎಲ್ಲೆಲ್ಲಿ ವಾಸ ಮಾಡ್ತಿದ್ರು ಅಂತ ಹೇಳಿದ್ರೆ, ಮಧ್ಯವಲಯದ ಆದಿವಾಸಿಗಳು ಪಶ್ಚಿಮ ಬಂಗಾಳ, ಒಡಿಶಾ, ಬಿಹಾರ, ಉತ್ತರ ಪ್ರದೇಶದ ದಕ್ಷಿಣ ಭಾಗ, ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ, ಇನ್ನು ಟೈಮ್ ಹೇಳ್ತೀನಿ, ಪಶ್ಚಿಮ ಬಂಗಾಳದಲ್ಲಿ ಮಧ್ಯವಲಯದ ಆದಿವಾಸಿಗಳು ಅಂತ ಹೇಳಿದರೆ ಪಶ್ಚಿಮ ಬಂಗಾಳದಲ್ಲಿದ್ದಾರೆ, ಒಡಿಶಾದಲ್ಲಿದ್ದಾರೆ, ಬಿಹಾರದಲ್ಲಿದ್ದಾರೆ, ಉತ್ತರ ಪ್ರದೇಶದಲ್ಲಿದ್ದಾರೆ, ಉತ್ತರ ಪ್ರದೇಶದ ದಕ್ಷಿಣ ಭಾಗದಲ್ಲಿ, ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ, ಈ ಎಲ್ಲ ರಾಜ್ಯಗಳಲ್ಲಿ ಒಳಗೊಂಡಿರ್ತಕ್ಕಂತಹ ಜನರನ್ನು ನಾವು ಕಾಣಬಹುದು. ಅಂದರೆ ಮಧ್ಯ ಭಾರತದ ಭೂಭಾಗ, ಉತ್ತರ ಪ್ರದೇಶದ ಕೆಲವೊಂದು ದಕ್ಷಿಣ ಭಾಗ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಒಡಿಸ್ಸಾ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಈ ಭಾಗದಲ್ಲಿ ಬರ್ತಕ್ಕಂತಹ ಭೂಭಾಗದಲ್ಲಿ ಬರ್ತಕ್ಕಂತಹ ಬುಡಕಟ್ಟು ಜನ ಇದ್ದರೆ ಅವರು ಮಧ್ಯವಲಯದ ಆದಿವಾಸಿಗಳು ಅಂತೇಳಿ ಕಾಣಬಹುದು, ಕರಿಬೋದು. ಅದರಲ್ಲಿ ಯಾವ್ದಪ್ಪ ಅಂತ ಹೇಳಿದ್ರೆ ಒರಿಸ್ಸಾ, ರಾಜಸ್ಥಾನದಲ್ಲಿ ಬಿಲ್ಲರು, ರಾಜಸ್ಥಾನದ ಬಿಲ್ಲರು, ಮಧ್ಯಪ್ರದೇಶದ ಗೋಂಡರು, ಮಧ್ಯಪ್ರದೇಶದ ಗೋಂಡರು, ಛೋಟ ನಾಗಪುರ, ಛೋಟ ನಾಗಪುರದ ಸಂತಾವರು, ಇನ್ನು ಮಧ್ಯಪ್ರದೇಶ
ಅತಿ ಹೆಚ್ಚು ಬುಡಕಟ್ಟು ಜನರನ್ನು ಹೊಂದಿರತಕ್ಕಂತ ರಾಜ್ಯ. ಬುಡಕಟ್ಟು ಜನರನ್ನು ಹೊಂದಿರುವ ರಾಜ್ಯ. ಈ ಬುಡಕಟ್ಟು ಜನರಲ್ಲಿ ಸಣ್ಣ ಕೈಗಾರಿಕೆಗಳು, ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಕೃಷಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಕೃಷಿ, ಒರಿಸ್ಸಾದಲ್ಲಿ ಕೊಂಡಾಜನಾಂಗ, ಕಾರ್ಯ ಜನಾಂಗ, ರಾಜಸ್ಥಾನದಲ್ಲಿ ಬಿಲರು, ಮಧ್ಯಪ್ರದೇಶದ ಗೊಂಡರು, ಚೋಟನಾಗಪುರದ ಸಂತಾಲರು ಈ ಮಧ್ಯಪ್ರದೇಶದ ಮಧ್ಯ ಭಾರತದ ಆದಿವಾಸಿಗಳಲ್ಲಿ ಪ್ರಮುಖವಾಗಿರತಕ್ಕಂತಹ ಬುಡಕಟ್ಟು ಜನರಾಗಿ ನಾವು ಕಾಣಬಹುದು. ಮಧ್ಯಪ್ರದೇಶ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನರನ್ನು ಹೊಂದಿರತಕ್ಕಂತಹ ರಾಜ್ಯವಾಗಿ ಕಾಣಬಹುದು. ಮಧ್ಯಪ್ರದೇಶ ಅಂತಕ್ಕಂಥದ್ದು ಅತಿ ಹೆಚ್ಚು ಬುಡಕಟ್ಟು ಜನರನ್ನು ಹೊಂದಿರತಕ್ಕಂತಹ ರಾಜ್ಯ. ಮಿಜೋರಾಂನಲ್ಲಿ 94.75% ಇದ್ದಾರೆ ಅಂದ ತಕ್ಷಣ ಆ ರಾಜ್ಯದ ಜಾಸ್ತಿ ಇಲ್ಲ, ಅದು ಸಣ್ಣ ರಾಜ್ಯ. ಮಿಜೋರಾಂ ಅಂತಕ್ಕಂಥ ಒಂದು ಚಿಕ್ಕ ರಾಜ್ಯ. ಆ ಚಿಕ್ಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನ ಆ ಬುಡಕಟ್ಟು ಜನರಿಗೆ ಸೇರಿದ್ದಾರೆ. ಆದರೆ ಮಧ್ಯಪ್ರದೇಶದಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನರನ್ನು ಹೊಂದಿರತಕ್ಕಂತಹ ರಾಜ್ಯವಾಗಿ ನಾವು ಮಧ್ಯಪ್ರದೇಶವನ್ನು ನಾವು ಕಾಣಬಹುದು. ಮಧ್ಯಪ್ರದೇಶ ಅಂತಕ್ಕಂಥದ್ದು, ಮಧ್ಯಪ್ರದೇಶವು ಅತಿ ಹೆಚ್ಚಿನ ಸಂಖ್ಯೆಯ ಬುಡಕಟ್ಟು ಜನಸಮೂಹವನ್ನು ಹೊಂದಿದೆ. ಎಷ್ಟು ಪರ್ಸೆಂಟ್ ಅಂದರೆ 23.27 ದೇಶದ ಎಲ್ಲ ಬುಡಕಟ್ಟು ಜನ ಇದೆ. 8.08% ಬುಡಕಟ್ಟು ಜನ ಇದ್ದಾರೆ. ಅದರಲ್ಲಿ 23.27% ಜನ ಬುಡಕಟ್ಟು ಜನ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಮಧ್ಯಪ್ರದೇಶದಲ್ಲಿ ವಾಸವಾಗಿದ್ದಾರೆ ಅಂತಕ್ಕಂಥದ್ದನ್ನು ಕಾಣಬಹುದು. ಈ ಬುಡಕಟ್ಟು ಜನ ಏನು ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅಂತ ಹೇಳಿದ್ರೆ ಹೋಮ್ ಮೇಡ್ ಇಂಡಸ್ಟ್ರೀಸ್ ಅಂತ ಹೇಳಿದ್ರೆ ಗೃಹ ಕೈಗಾರಿಕೆ ಅಂತ ಹೇಳಿದ್ರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅಂದರೆ ಮನೆಯಲ್ಲೇ ತಯಾರು ಮಾಡ್ತಕ್ಕಂತಹ ಕಸೂತಿ ಕೆಲಸವನ್ನು ಮಾಡ್ತಕ್ಕಂತಹ, ಉದಾಹರಣೆಗೆ ಮರದಲ್ಲಿ ಕೆತ್ತನೆ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ಅಥವಾ ಇನ್ನಿತರೆ ಗೃಹ ಅಲಂಕಾರಿಕವಾಗಿರ್ತಕ್ಕಂತಹ ವಸ್ತುಗಳ ತಯಾರಿಕೆ ಆಗಿರ್ಬೋದು, ಅಥವಾ ಇನ್ನಿತರೆ ಯಾವುದೇ ಒಂದು ಬಟ್ಟೆಯನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂತಹ ವೃತ್ತಿಯನ್ನು ಗೃಹ ಕೈಗಾರಿಕೆಯಲ್ಲಿ ಹೆಚ್ಚು ಜನ ತೊಡಗಿರ್ತಕ್ಕಂಥದ್ದನ್ನು ಕಾಣಬಹುದು. ಜೊತೆಗೆ ಮುಂದುವರಿತಾ ಕೃಷಿಯನ್ನು ಕೂಡ ಈ ಭಾಗದ ಜನ ಅವಲಂಬನೆ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಅಂದರೆ ಕೃಷಿಯನ್ನು ಕೂಡ ಈ ಬುಡಕಟ್ಟು ಜನ ಅಂತಕ್ಕಂಥವ್ರು ಅವಲಂಬನೆ ಮಾಡ್ತಾ ಇದ್ದಾರೆ, ನಂಬಿ ಜೀವನವನ್ನು ಎದುರಿಸ್ತಿದ್ದಾರೆ ಅಂತಕ್ಕಂಥದ್ದನ್ನು ಕಾಣಬಹುದು. ಎರಡನೇ ಕಾರ್ಯಕ್ರಮ ಮಧ್ಯವಲಯದ ಆದಿವಾಸಿಗಳು ಏನು ಉತ್ತರದ ಗಂಗಾ ನದಿಯ ತಟಸ್ಥ ಭೂಮಿಯಿಂದ ದಕ್ಷಿಣದ ಕೃಷ್ಣಾ ನದಿಯವರೆಗಿನ ಮಧ್ಯಭಾಗದಲ್ಲಿ ಬರ್ತಕ್ಕಂತಹ ರಾಜಸ್ಥಾನ, ಒರಿಸ್ಸಾ, ಮಧ್ಯಪ್ರದೇಶ, ಇನ್ನುಳಿಕೆಯಂತೆ ಬರ್ತಕ್ಕಂತಹ ಪಶ್ಚಿಮ ಬಂಗಾಳ ಆಗಿರ್ಬೋದು, ಅದೇ ರೀತಿ ಮಧ್ಯಪ್ರದೇಶ ಆಗಿರ್ಬೋದು, ಅದೇ ರೀತಿ ಗುಜರಾತ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಈ ಮಧ್ಯಭಾಗ ವಿಂಧ್ಯ ಮತ್ತು ಸಾಂಬ್ರ ಬೆಟ್ಟಗಳ ಸಾಲದ ಶ್ರೇಣಿ ಏನಿದೆ ಆ ಶ್ರೇಣಿಯ ಭಾಗದಲ್ಲಿ ಬರ್ತಕ್ಕಂತಹ ಪ್ರಮುಖ ಬುಡಕಟ್ಟುಗಳು ಮಧ್ಯ ವಲಯದ ಆದಿವಾಸಿ ಬುಡಕಟ್ಟಿಗೆ ಸೇರಿರ್ತಕ್ಕಂತಹ ಜನ ಆಗಿದ್ದಾರೆ. ಇವರು ಪ್ರಮುಖವಾಗಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಅವಲಂಬನೆ ಮಾಡುವ ಮೂಲಕ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ರು, ಕೃಷಿಯನ್ನು ಮಾಡ್ತಾ ಇದ್ರು. ಜೊತೆಗೆ ಮಧ್ಯಪ್ರದೇಶ ರಾಜ್ಯ ಅಂತಕ್ಕಂಥದ್ದು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಜನ, ಮಧ್ಯಪ್ರದೇಶ ಅಂತಕ್ಕಂಥದ್ದು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಜನ ಬುಡಕಟ್ಟು ಜನರನ್ನು ಹೊಂದಿರತಕ್ಕಂತಹ ರಾಜ್ಯ ಆಗಿದೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಇನ್ನು ಕೊನೆಯದಾಗಿ ದಕ್ಷಿಣ ವಲಯದ ಆದಿವಾಸಿಗಳು ಅಂತ ಹೇಳಿದ್ರೆ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಒರಿಸ್ಸಾದ ಸ್ವಲ್ಪ ಭಾಗ, ಈ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ವಾಸ ಮಾಡಿರ್ತಕ್ಕಂತಹ ಜನ ಹೇಳಿದರೆ ಇವರನ್ನು ನಾವು ದಕ್ಷಿಣ ವಲಯದ ಆದಿವಾಸಿಗಳು ಅಂತೇಳಿ ಕರಿತೀವಿ. ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ, ಕೇರಳ, ಅಂಡಮಾನ್ ನಿಕೋಬಾರ, ಲಕ್ಷದ್ವೀಪ, ಈ ವಲಯದ ಬುಡಕಟ್ಟು ಜನರು ಪ್ರಮುಖವಾಗಿರ್ತಕ್ಕಂತಹ ನಿವಾಸಿಗಳಾಗಿದ್ದಾರೆ. ದ್ರವಿಡಿಯನ್ ಭಾಷೆ ಅಂತಾರೆ ಇವರು. ಯಾವ ಭಾಷೆ ಮಾಡ್ತಾರೆ? ದ್ರವಿಡಿಯನ್ ಭಾಷೆ ಮಾಡ್ತಕ್ಕಂತಹ ಜನ ಆಗಿದ್ದಾರೆ. ಅಂದ್ರೆ ಇವರು ಭಾರತದ ಮೂಲ ನಿವಾಸಿಗಳಾಗಿರುವಂತಹದನ್ನು ಕೂಡ ಕಾಣಬಹುದು. ದಕ್ಷಿಣ ವಲಯದ ಆದಿವಾಸಿಗಳೇನು, ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಈ ಭಾಗದಲ್ಲಿ ವಾಸ ಮಾಡಿರ್ತಕ್ಕಂತಹ ಬುಡ
ವಲಯದ ಆದಿವಾಸಿಗಳ ಬುಡಕಟ್ಟಿಗೆ ಸೇರಿದಂತಹ ಜನಾಗಿದ್ದಾರೆ ಅನ್ನೋದನ್ನ ಕಾಣಬಹುದು. ಇವರು ದ್ರವಿಡಿಯನ್ ಬುಡಕಟ್ಟಿಗೆ ಅಂದ್ರೆ ಕನ್ನಡ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳು ಆಗಿರ್ಬೋದು, ಈ ಭಾಷೆಗಳನ್ನ ಆಡ್ತಕ್ಕಂತಹ ಜನರಾಗಿ ನಾವು ಕಾಣಬಹುದು. ಇದರಲ್ಲಿ ಇರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಬುಡಕಟ್ಟುಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ದಕ್ಷಿಣ ವಲಯದ ಆದಿವಾಸಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಬುಡಕಟ್ಟುಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಚೆಂಚು ಕೋಟಾ ಯರ್ವ ಬಡಿಗ ಪರಂಬ ಇರುಳ ತೋಡ ಕಾಡ ಕಾಡ್ಕುಂಬ ಮಲಯ ಮುತ್ತವ ಜೇನುಕುಂಬ ಸೋಲಿಗ ಇನ್ನು ಮುಂತಾದ ಬುಡಕಟ್ಟಿನ ಜನ ಈ ಪ್ರಮುಖವಾಗಿರ್ತಕ್ಕಂತಹ ದಕ್ಷಿಣ ವಲಯದ ಆದಿವಾಸಿಗಳು, ದಕ್ಷಿಣ ವಲಯದ ಆದಿವಾಸಿಗಳು ಅಂತಕ್ಕಂತಹ ಭೂಭಾಗದಲ್ಲಿ, ದಕ್ಷಿಣ ವಲಯದ ಆದಿವಾಸಿಗಳ ಭೂಭಾಗದಲ್ಲಿ ವಾಸ ಮಾಡತಕ್ಕಂಥದ್ದನ್ನು ನಾವು ಕಾಣಬಹುದು. ಪ್ರಮುಖವಾಗಿ ಚೆಂಚು ಕೋಟಾ ಎರವ ಬಡಿಗ ರಂಬ ಇರುಳ ತೋಡ ಕಾಡ ಕಾಡುಕುರ್ಬ ಮಲಯ ಮುತ್ತವ ಸೋಲಿಗ ಜೇನುಕುರ್ಬ. ಈ ಪ್ರಮುಖವಾಗಿರ್ತಕ್ಕಂತಹ ಬುಡಕಟ್ಟು ಜನ ದಕ್ಷಿಣ ವಲಯದ ಆದಿವಾಸಿಗಳು, ಬುಡಕಟ್ಟಿಗೆ ಸೇರಿರ್ತಕ್ಕಂತಹ ಜನರಾಗಿ ನಾವು ಅವರನ್ನು ಕಾಣಬಹುದು. ಇವರು ಪ್ರಮುಖವಾಗಿ ಏನು ತಮಿಳುನಾಡಿನ ನೀಲಗಿರಿ ಬೆಟ್ಟಗಳು, ತಮಿಳುನಾಡಿನ ನೀಲಗಿರಿ ಬೆಟ್ಟ ಊಟಿ ಅಂತೇಳಿ ಏನು ಕರಿತೀವಲ್ಲ ಆ ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಾಗಿರ್ಬೋದು, ಜೊತೆಗೆ ಅಂಡಮಾನ್ ಮತ್ತು ಗ್ರೇಟ್ ನಿಕೋಬಾರ್ ಅಂತಕ್ಕಂತಹ ಪ್ರದೇಶಗಳಾಗಿರ್ಬೋದು, ಈ ಭೂಭಾಗದಲ್ಲಿ ವಾಸ ಮಾಡಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಜನಸಮೂಹವಾಗಿ ನಾವು ಕಾಣ್ಬೋದು. ಸುಮಾರು 22,000 ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ನಿಕೋಬಾರೀಸ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ನೆಲೆಸಿರ್ತಕ್ಕಂತಹ ಜನ ಸ್ವಲ್ಪ ಮಟ್ಟಿನ ಪ್ರಗತಿಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅಂತಂದ್ವಾಗಿ ಏನಾಗ್ತದೆ, ಸ್ವಲ್ಪ ಬೆಳವಣಿಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಆಗ್ತಿರ್ತಕ್ಕಂಥದ್ದನ್ನು ಕಾಣ್ಬೋದು. ಇಷ್ಟು ಏನು ಪ್ರಮುಖವಾಗಿ ಆದಿವಾಸಿಗಳನ್ನು ಮೂರು ವಲಯಗಳಾಗಿ, ಬುಡಕಟ್ಟು ಜನರನ್ನ ಪ್ರಮುಖವಾಗಿ ಮೂರು ವಲಯಗಳಾಗಿ ವಿಂಗಡಣೆ ಮಾಡಿರ್ತಕ್ಕಂಥದ್ದನ್ನು ಕಾಣ್ಬೋದು. ಒಂದು ಉತ್ತರ ಹಾಗೂ ಈಶಾನ್ಯ ವಲಯದ ಆದಿವಾಸಿಗಳು, ಎರಡು ಮಧ್ಯ ವಲಯದ ಆದಿವಾಸಿಗಳು, ಮೂರನೇದಾಗಿ ದಕ್ಷಿಣ ವಲಯದ ಆದಿವಾಸಿಗಳು ಅಂತ ಹೇಳ್ತೀನಿ. ಉತ್ತರ ಹಾಗೂ ಈಶಾನ್ಯ ವಲಯದಲ್ಲಿ ಅವರು ಮಂಗೋಲಾಯ್ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಜನರ ಲಕ್ಷಣವನ್ನು ಹೊಂದಿದ್ದಾರೆ. ಆಸ್ಟ್ರಿಕ್ ಗುಂಪಿಗೆ ಸೇರಿರ್ತಕ್ಕಂತಹ ಭಾಷೆಯನ್ನು ಆಡ್ತಕ್ಕಂತಹ ಜನರನ್ನು ನಾವು ಕಾಣಬಹುದು. ಉತ್ತರ ಹಾಗೂ ಈಶಾನ್ಯ ವಲಯ ಅಂತಂದರೆ ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶದ ಉತ್ತರ ಭಾಗ, ಬಿಹಾರ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಮಿಜೋರಾಂ, ತ್ರಿಪುರ, ನಾಗಾಲ್ಯಾಂಡ್, ಈ ಭಾಗದಲ್ಲಿ ಬರ್ತಕ್ಕಂತಹ ಬುಡಕಟ್ಟು ಜನ, ಆ ಭಾಗದಲ್ಲಿ ಬರ್ತಕ್ಕಂತಹ ಬುಡಕಟ್ಟು ಜನ ಬುಡಕಟ್ಟು ಜನರ ಸಮಸ್ಯೆಗಳು.
ಬುಡಕಟ್ಟು ಜನರ ಸಮಸ್ಯೆಗಳು. ಪರಿಶಿಷ್ಟ ಬುಡಕಟ್ಟು ಅಂತ ಅಡ್ಡಿಲ್ಲ, ಪರಿಶಿಷ್ಟ ಬುಡಕಟ್ಟು ಜನರ ಸಮಸ್ಯೆಗಳು. ಪರಿಶಿಷ್ಟ ಬುಡಕಟ್ಟಿನ ಜನ ಜೀವನದಲ್ಲಿ ಏನೇನು ಪ್ರಮುಖವಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ? ಪರಿಶಿಷ್ಟ ಬುಡಕಟ್ಟಿನ ಜನ ವಿಶೇಷವಾಗಿ ತಮ್ಮ ಜೀವನದಲ್ಲಿ ಯಾವೆಲ್ಲ ಬಹುಮುಖವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ತಾರೆ? ಮೊದಲಾಗಿ ವೆರಿ ಇಂಪಾರ್ಟೆಂಟ್, ಭೌಗೋಳಿಕ ಪ್ರತ್ಯೇಕತೆ. ಭೌಗೋಳಿಕ ಪ್ರತ್ಯೇಕತೆಯ ಸಮಸ್ಯೆ. ಬುಡಕಟ್ಟು ಜನ ವೆರಿ ಇಂಪಾರ್ಟೆಂಟ್, ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರಿ ಸವಲತ್ತುಗಳು ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ಅವ್ರ ಮನೆ ಬಗ್ಗೆ ಹೋಗಿ ಅಂತ ಹೇಳಿದ್ರೆ ಏನಪ್ಪ ಕಾರಣ ಅಂತ ಹೇಳಿದ್ರೆ ಭೌಗೋಳಿಕ ಪ್ರತ್ಯೇಕತೆಯ ಸಮಸ್ಯೆ. ಅಂದ್ರೆ ಅದರರ್ಥ ಬುಡಕಟ್ಟು ಜನ ಆಧುನಿಕ ಸಮಾಜದ ಜೊತೆ ಜೀವನವನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ಹೆಂಗ್ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ? ಅವರು ಭೌಗೋಳಿಕವಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಭೂಭಾಗದಲ್ಲಿ ವಾಸ ಮಾಡ್ತಿದ್ದಾರೆ. ಬೆಟ್ಟದಲ್ಲಿ, ಗುಡ್ಡದಲ್ಲಿ, ಗಿರಿಯಲ್ಲಿ, ಕಂದರದಲ್ಲಿ, ಇಳಿಜಾರಲ್ಲಿ, ನದಿಮುಖಜ ಭೂಮಿಯಲ್ಲಿ, ಗವಿಗಳಲ್ಲಿ, ಹೀಗೆ ಇಕ್ಕಟ್ಟಾಗಿರ್ತಕ್ಕಂತಹ ಯಾವುದೇ ಸೂಕ್ತ ಗಾಳಿ ಬೆಳಕು ಕುಡಿಯ ನೀರಿನ ವ್ಯವಸ್ಥೆ ಅಂತಕ್ಕಂಥ ಇಲ್ಲದೆ ಇರತಕ್ಕಂತಹ ದುರ್ಗಮವಾಗಿರ್ತಕ್ಕಂತಹ ಪ್ರದೇಶದಲ್ಲಿ ಭೌಗೋಳಿಕವಾಗಿ ಪ್ರತ್ಯೇಕವಾಗಿ ವಾಸ ಮಾಡ್ತಕ್ಕಂಥದ್ದನ್ನು ಕಾಣಬಹುದು. ಅಲ್ಲಿ ಯಾರನ್ನು ಕೂಡ ಬಿಟ್ಕೊಳ್ಳಲ್ಲ, ಆ ಭಾಗಕ್ಕೆ ಯಾರನ್ನು ಕೂಡ ಪ್ರವೇಶವನ್ನು ಬಿಟ್ಕೊಳ್ಳದೇ ಇರತಕ್ಕಂತಹ ಸಮುದಾಯ ಆಗಿರ್ತಕ್ಕಂತಹ ಒಂದು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಸ್ವತಂತ್ರವಾಗಿರ್ತಕ್ಕಂತಹ ಒಂದು ರೀತಿಯ ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನು ಕಾಣಬಹುದು. ತಮ್ಮ ಬುಡಕಟ್ಟು ಅಲ್ಲದೆ ಇರತಕ್ಕಂಥ ಜನರನ್ನು ಅಲ್ಲಿ ಬಿಟ್ಕೊಳ್ಳೋದೇ ಇಲ್ಲ. ತಮ್ಮ ಬುಡಕಟ್ಟು ಅಲ್ಲದೆ ಇರತಕ್ಕಂತಹ ಹೊಸ ಜನ ಬಂದರು, ಬೇರೆ ಜನ ಬಂದರು ಅಂದರೆ ಅವ್ರಿಗೆ ಪ್ರವೇಶವನ್ನು ನೀಡೋದಿಲ್ಲ. ಈ ರೀತಿಯಾಗಿ ಭೌಗೋಳಿಕ ಪ್ರತ್ಯೇಕತೆ ಅಂತಕ್ಕಂಥದ್ದು ಬುಡಕಟ್ಟು ಜನರ ಒಂದು ಬಹುದೊಡ್ಡ ಸವಾಲು. ಅವರು ಆಧುನಿಕ ಸಮಾಜದ ಜೊತೆ ಏನಾದ್ರು ಜೀವನವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅವರಿಗೆ ಸರ್ಕಾರ ಎಲ್ಲ ರೀತಿಯಾಗಿರ್ತಕ್ಕಂತಹ ಸವಲತ್ತನ್ನು ಕೊಡುತ್ತೆ. ಆಧುನಿಕ ಜನರ ಜೊತೆಗೆ, ಆಧುನಿಕ ಸಮಾಜದ ಜೊತೆಗೆ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಆರಂಭ ಮಾಡಿದರೆ ಬುಡಕಟ್ಟು ಜನರಿಗೆ, ಆಧುನಿಕ ಜನರಿಗೆ ಸಿಕ್ಕ ರೀತಿಯಲ್ಲಿ ಎಲ್ಲ ಸವಲತ್ತುಗಳು ಸಿಗುತ್ತೆ. ಆದರೆ ಅವನ್ನು ಅವರು ಪಡ್ಕೊಳ್ಳಿಕ್ಕೆ ಅವರು ಭೌಗೋಳಿಕವಾಗಿ ಪ್ರತ್ಯೇಕವಾಗಿರ್ತಕ್ಕಂತಹ ಪ್ರದೇಶದಲ್ಲಿ, ಗಿರಿಯಲ್ಲಿ, ಕಂದರದಲ್ಲಿ, ಗುಡ್ಡದಲ್ಲಿ, ಬೆಟ್ಟದಲ್ಲಿ, ನದಿಮುಖಜ ಭೂಮಿಯಲ್ಲಿ ಇಕ್ಕಟ್ಟಾಗಿರ್ತಕ್ಕಂತಹ, ಅಲ್ಲಿ ಯಾರೂ ಕೂಡ ಮನುಷ್ಯರು ಹೋಗ್ಲಿಕ್ಕೆ ಆಗದೇ ಇರತಕ್ಕಂತಹ ಯಾವುದೇ ವಾಹನ ವ್ಯವಸ್ಥೆ, ಯಾವುದೇ ವಾಹನ ಸೌಲಭ್ಯ, ಶಾಲೆ ಅಥವಾ ಹಾಸ್ಪಿಟಲ್, ಯಾವುದೇ ಮೂಲಭೂತವಾಗಿರ್ತಕ್ಕಂತಹ ಸೌಕರ್ಯಗಳನ್ನು ನೀಡಲಿಕ್ಕೆ ಆಗದೇ ಇರತಕ್ಕಂತಹ ದುರ್ಗಮವಾಗಿರ್ತಕ್ಕಂತಹ ಪ್ರದೇಶದಲ್ಲಿ ಅವರು ವಾಸ ಮಾಡಿರೋದ್ರಿಂದ ಬುಡಕಟ್ಟು ಜನ ಬಹಳ ಸಮಸ್ಯೆಯನ್ನು ಎದುರಿಸ್ತಾರೆ. ಎಲ್ಲ ಸಮಸ್ಯೆಗಳ ಮೂಲ ಇದಾಗಿ ಭೌಗೋಳಿಕ ಪ್ರತ್ಯೇಕತೆ. ಅವರು ಆಧುನಿಕ ಸಮಾಜದ ಜೊತೆ ಇದ್ರೆ ಭಾಷೆಯನ್ನು ಕಲಿತಾರೆ, ಹೊಸ ಭಾಷೆಯನ್ನು, ಹೊಸ ಜ್ಞಾನವನ್ನು ಪಡ್ಕೊಳ್ತಾರೆ. ಇನ್ನಿದ್ರೆ ಎಲ್ಲ ಸವಲತ್ತುಗಳ ಬಗ್ಗೆ, ಕಾನೂನು, ಈ ಎಲ್ಲ ವ್ಯವಸ್ಥೆ ಬಗ್ಗೆ ತನ್ನದೇ ಆಗಿರ್ತಕ್ಕಂತಹ ಜ್ಞಾನವನ್ನು ತಿಳ್ಕೊಳ್ತಕ್ಕಂಥದ್ದನ್ನು ಕಾಣಬಹುದು. ಹಾಗಾಗಿ ಅವರು ಭೌಗೋಳಿಕವಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ವಾತಾವರಣದಲ್ಲಿ ಇರೋದ್ರಿಂದ ಅವರಿಗೆ ಎಲ್ಲ ಸಮಸ್ಯೆಗಳು, ಎಲ್ಲ ರೀತಿಯಾಗಿರ್ತಕ್ಕಂತಹ ತೊಂದರೆಗಳು ನಿರ್ಮಾಣ ಆಗ್ತಿರ್ತಕ್ಕಂಥದ್ದನ್ನು ಕಾಣಬಹುದು. ಯಾವುದೇ ಒಂದು ತೊಂದರೆಗೂ ಕೂಡ ಪರಿಹಾರವನ್ನು ಮಾಡಬೇಕು ಅಂದರೆ ಎಲ್ಲೋ ಇರ್ತಾರೆ. ಆಡಳಿತ ಕೇಂದ್ರ, ಜಿಲ್ಲಾ ಕೇಂದ್ರ ಅಥವಾ ರಾಜಧಾನಿ ಕೇಂದ್ರದಿಂದ 100 ಕಿಲೋಮೀಟರ್, 1000 ಕಿಲೋಮೀಟರ್ ದುರ್ಗಮವಾಗಿರ್ತಕ್ಕಂಥ ಪ್ರದೇಶದಲ್ಲಿರಬೇಕು. ಅಲ್ಲಿಗೆ ಹೋಗಿ ಅಲ್ಲಿನ ಯಾವುದೇ ವಾಹನಗಳು, ಸರ್ಕಾರಿ ವಾಹನಗಳು ಇವರು ತಲುಪಲಿಕ್ಕೆ ಆಗದೇ ಇರತಕ್ಕಂತಹ, ವಿದ್ಯುಚ್ಛಕ್ತಿ ಇಲ್ಲದೆ ಇರತಕ್ಕಂತಹ, ಕುಡಿಯುವ ನೀರಿನ ಸೌಲಭ್ಯ ಇಲ್ಲದೆ ಇರತಕ್ಕಂತಹ, ಹಾಸ್ಪಿಟಲ್ ಸೌಲಭ್ಯ ಇಲ್ಲದೆ ಇರತಕ್ಕಂತಹ, ಶಾಲೆ ಇಲ್ಲದೆ ಇರತಕ್ಕಂತಹ, ಯಾವುದೇ ಸೂಕ್ತ ಸೌಲಭ್ಯಗಳು ಇಲ್ಲದೆ ಇರತಕ್ಕಂತಹ ದುರ್ಗಮವಾಗಿರ್ತಕ್ಕಂಥ ಪ್ರದೇಶದಲ್ಲಿ ವಾಸ ಮಾಡ್ತಿರೋದ್ರಿಂದ ಬುಡಕಟ್ಟು ಜನ ಎಲ್ಲ ಸಮಸ್ಯೆಗಳ ಕೇಂದ್ರ ಸ್ಥಾನವಾಗಿ ಜೀವನ ಮಾಡ್ತಿರ್ತಕ್ಕಂಥದ್ದನ್ನು ಕಾಣಬಹುದು. ಮೊದಲನೇದಾಗಿ ಭೌಗೋಳಿಕ ಪ್ರತ್ಯೇಕತೆಯ ಸಮಸ್ಯೆ, ಎರಡನೇದಾಗಿ ಸಾಂಸ್ಕೃತಿಕ ಸಮಸ್ಯೆ, ಎರಡನೇದಾಗಿ ಸಾಂಸ್ಕೃತಿಕವಾಗಿರ್ತಕ್ಕಂತಹ ಸಾಂಸ್ಕೃತಿಕ ಸಮಸ್ಯೆಗಳು. ಸಾಂಸ್ಕೃತಿಕ ಸಮಸ್ಯೆಗಳು, ಬುಡಕಟ್ಟು ಜನ ತಮ್ಮದೇ ಆಗಿರ್ತಕ್ಕಂತಹ ವಿಶಿಷ್ಟ ಸಂಸ್ಕೃತಿಯನ್ನು ಅಳವಡಿಕೆ ಮಾಡಿಕೊಂಡಿರ್ತಕ್ಕಂತಹ ಜನ. ಬುಡಕಟ್ಟು ಜನ ತಮ್ಮದೇ ಆಗಿರ್ತಕ್ಕಂತಹ ವಿಶಿಷ್ಟ ಸಂಸ್ಕೃತಿಯನ್ನು ಆಚರಣೆ ಮಾಡ್ತಕ್ಕಂತಹ ಜನ. ಅಂದರೆ ಅವರು ಪರಂಪರಾಗತವಾಗಿ ಪ್ರಕೃತಿಯಲ್ಲೇ ದೇವರನ್ನ, ಪರಮಾತ್ಮನನ್ನು ಕಾಣ್ತಕ್ಕಂಥ ಜನ, ಸೂರ್ಯನನ್ನ, ಚಂದ್ರನನ್ನ, ಗಿಡ ಮರ ಬಳ್ಳಿ ಇತರ ರೀತಿಯಾಗಿರ್ತಕ್ಕಂತಹ ವಸ್ತುಗಳನ್ನು ಆರಾಧನೆ ಮಾಡುವ ಮೂಲಕ ಅವುಗಳಲ್ಲಿ ಪರಮಾತ್ಮನನ್ನು ಕಾಣ್ತಕ್ಕಂಥ ಜನ. ಆದರೆ ಆಧುನಿಕ ಸಮಾಜದ ಸಂಪರ್ಕದಿಂದ ಏನಾಗ್ತಿದೆಯಪ್ಪ ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ತಮ್ಮ ಸಂಸ್ಕೃತಿಯಲ್ಲಿ ಬೇರೆ ಧರ್ಮಗಳ ಪ್ರಭಾವ ಅಂತಕ್ಕಂಥದ್ದು ಆಗ್ತದೆ. ಅಂದ್ರೆ ಬೇರೆ ರೀತಿಯಾಗಿರ್ತಕ್ಕಂಥ ಧರ್ಮದ ಜನ
ಹಿಂದೂಗಳಾಗ್ಬೇಕು, ಮುಸಲ್ಮಾನರಾಗ್ಬೇಕು, ಕ್ರೈಸ್ತರಾಗ್ಬೇಕು, ಬೌದ್ಧರಾಗ್ಬೇಕು, ಅಥವಾ ನಮ್ಮದೇ ಮೂಲ ವಾಸ್ತವತೆಯನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಬಂದಲ್ಲ. ನಾವು ಬುಡಕಟ್ಟಾಗೆ ಇರ್ಬೇಕಾ? ನಮ್ಮದೇ ಭಾಷೆ, ನಮ್ಮದೇ ಸಂಸ್ಕೃತಿ, ನಮ್ಮದೇ ಆಚರಣೆ, ನಮ್ಮ ಹಬ್ಬ ಹರಿದಿನಗಳು, ದೇವ ಧರ್ಮ ಆಚರಣೆ ಏನು ಮಾಡ್ತೀವಲ್ಲ ಹಂಗೆ ಉಳಿಬೇಕಾ ಅಥವಾ ಬದಲಾಗ್ಬೇಕಾ? ಈ ರೀತಿಯಾಗಿರ್ತಕ್ಕಂತಹ ಆಧುನಿಕ ಜೀವನದ ತೊಳಲಾಟದಲ್ಲಿ, ಒತ್ತಡದಲ್ಲಿ ಸಿಕ್ಕಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಹಾಗಾಗಿ ಆ ಆದಿವಾಸಿಗಳು ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಮಸ್ಯೆಯನ್ನು ಎದುರಿಸಿದ್ದಾರೆ ಅಂತಕ್ಕಂಥದ್ದನ್ನ ಕಾಣಬಹುದು. ಮೂರನೇದಾಗಿ ಸಾಮಾಜಿಕ ಸಮಸ್ಯೆಗಳು, ಸೋಷಿಯಲ್ ಪ್ರಾಬ್ಲಮ್ಸ್, ಸಾಮಾಜಿಕ ಸಮಸ್ಯೆಗಳು. ಆಧುನಿಕ ಸಮಾಜದ ಸಂಪರ್ಕದಿಂದ ಆದಿವಾಸಿಗಳು ಕೂಡ ವಸತಿಯಾಗಿರ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳಿಗೆ ಎಡೆ ಆಗ್ತಕ್ಕಂತಹ ಅವಕಾಶವನ್ನು ಮಾಡ್ತಾರೆ. ಏನಪ್ಪಾ ಅಂತ ಸಮಸ್ಯೆ ಅಂತ ಹೇಳಿದ್ರೆ, ಆಧುನಿಕ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ವರದಕ್ಷಿಣೆ ಇಲ್ಲೂ ಕೂಡ ಜಾರಿ ತರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಶಿಶು ಹತ್ಯೆ, ಸ್ತ್ರೀ ಶಿಶು ಹತ್ಯೆ ಅಂತಕ್ಕಂಥದ್ದು ಅಲ್ಲೂ ಕೂಡ ಸ್ಟಾರ್ಟ್ ಮಾಡಿದರು. ಅದೇ ರೀತಿ ಬಾಲ್ಯ ವಿವಾಹ, ಅದೇ ರೀತಿ ಪರದಾ ಪದ್ಧತಿ. ಹೀಗೆ ಆಧುನಿಕ ಸಮಾಜದ ಸಂಪರ್ಕದಿಂದ ಆಧುನಿಕ ಸಮಾಜದಲ್ಲಿದ್ದಂತಹ ಅನಿಷ್ಟ ಆಚರಣೆಗಳು, ವರದಕ್ಷಿಣೆ ಆಗಿರ್ಬೋದು, ಬಾಲ್ಯ ವಿವಾಹ ಆಗಿರ್ಬೋದು, ಅದೇ ರೀತಿ ಪರದಾ ಪದ್ಧತಿ ಅಂತಕ್ಕಂಥದ್ದಾಗಿರ್ಬೋದು, ಮಸೂರಿ ಪದ್ಧತಿ ಅಂತಕ್ಕಂಥದ್ದಾಗಿರ್ಬೋದು, ಮೂರ್ತಿ ಪೂಜೆ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಅರ್ಥರಹಿತ ಕಂದಾಚಾರಗಳ ಮೂಢನಂಬಿಕೆಗಳನ್ನ ಆದಿವಾಸಿಗಳು ಕೂಡ ನಂಬತಕ್ಕಂತಹ ಪ್ರಯತ್ನವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆದಿವಾಸಿಗಳು ಕೂಡ ನಂಬತಕ್ಕಂತಹ ಆರಂಭವನ್ನು ಮಾಡ್ತಾ ಹೋದರು. ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಆದಿವಾಸಿಗಳು ಸಾಮಾಜಿಕವಾಗಿ ಆಧುನಿಕ ಜನ ಏನು ಅಳವಡಿಕೆ ಮಾಡ್ಕೊಂಡಿರ್ತಕ್ಕಂಥ ರೀತಿ ಏನಿದೆ, ನೀತಿ ಏನಿದೆ, ಆಚರಣೆ ಏನಿದೆ, ಅದನ್ನು ಅವರು ಕೂಡ ಆಚರಣೆ ಮಾಡಲಿಕ್ಕೆ ಏನೇನು ಆಚರಣೆ ಮಾಡುವ, ವರದಕ್ಷಿಣೆ ವ್ಯವಸ್ಥೆ, ವರದಕ್ಷಿಣೆ, ಅದೇ ರೀತಿ ಬಾಲ್ಯ ವಿವಾಹ, ಅದೇ ರೀತಿ ಪರದಾ ಪದ್ಧತಿ ಅಂತಕ್ಕಂತಹ ಆಚರಣೆಯನ್ನ, ಅದೇ ರೀತಿ ಅಸ್ಪೃಶ್ಯತೆಯ ಆಚರಣೆಯನ್ನ, ಅಂದ್ರೆ ನೀವು ಮೇಲು ಕೀಳು ಅಂತಕ್ಕಂಥ ಆಚರಣೆಯನ್ನ ಆಧುನಿಕ ಸಮಾಜದಲ್ಲಿ, ಅದಕ್ಕೆ ಆಗಿರ್ತಕ್ಕಂತಹ ಅನಿಷ್ಟ ಆಚರಣೆಗಳನ್ನ, ಕೆಟ್ಟ ಆಚರಣೆಗಳನ್ನು ಕೂಡ ಹೊಂದಿರ್ತಕ್ಕಂಥ ಕಾಣಬಹುದು. ಇವು ಮೂರು ಇದ ನಂತರ ಆರ್ಥಿಕ ಸಮಸ್ಯೆ, ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆನೆ ವಿಶೇಷವಾಗಿ ಐದು ಅಂಕಕ್ಕೆ ಕೇಳ್ತಕ್ಕಂಥ ಸನ್ನಿವೇಶ ಇದೆ. ಹಾಗಾಗಿ ಅದನ್ನು ಮುಂದಿನ ತರಗತಿ, ಇವು ಮೂರು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳು. ಆರ್ಥಿಕ ಸಮಸ್ಯೆನೂ ಕೂಡ ಇದೆ, ಆದರೆ ಆರ್ಥಿಕ ಸಮಸ್ಯೆಯನ್ನೇ ಪ್ರತ್ಯೇಕವಾಗಿ ಪರಿಶಿಷ್ಟ ಬುಡಕಟ್ಟಿನವರ ಆರ್ಥಿಕ ಸಮಸ್ಯೆಯನ್ನು ಕುರಿತು ಬರೆಯಿರಿ ಅಂತೇಳಿ ಐದು ಮಾರ್ಕ್ಸ್ ಕೇಳ್ಬೋದು. ಹಾಗಾಗಿ ಅದನ್ನೇ ಒಂದು ಸಪ್ರೇಟ್ ಆಗಿ ಐದು ಮಾರ್ಕ್ಸಿನ ಪ್ರಶ್ನೆ ಬರ್ತಕ್ಕಂಥ ಅವಕಾಶ ಇದೆ, ಚಾನ್ಸಸ್ ಇದೆ. ಅದನ್ನು ನಂತರ ತರಗತಿಯಲ್ಲಿ ಐದು ಮಾರ್ಕ್ಸ್ ಕೇಳ್ತೀವಿ. ಇನ್ನೊಂದು ಹೇಳ್ತೀನಿ, ಬುಡಕಟ್ಟು ಜನರ ಸಮಸ್ಯೆಗಳು. ಮೊದಲಾಗಿ ಭೌಗೋಳಿಕ ಪ್ರತ್ಯೇಕತಾ ಸಮಸ್ಯೆ. ಬುಡಕಟ್ಟು ಜನ ಭೌಗೋಳಿಕವಾಗಿ ಸಪ್ರೇಟ್ ಆಗಿರ್ತಕ್ಕಂಥ ಗಿರಿಯಲ್ಲಿ, ಕಂದರದಲ್ಲಿ, ಇಳಿಜಾರಲ್ಲಿ, ಗುಡ್ಡದಲ್ಲಿ, ಬೆಟ್ಟದಲ್ಲಿ, ನದಿಮುಖಜ ಭೂಮಿಯಲ್ಲಿ, ಗುಹೆಯಲ್ಲಿ ವಾಸ ಮಾಡ್ತಕ್ಕಂಥದ್ದನ್ನು ಕಾಣಬಹುದು. ಹಾಗಾಗಿ ಯಾವುದೇ ಸವಲತ್ತುಗಳು ಅವರಿಗೆ ಸಿಗ್ತಕ್ಕಂತಹ ಸನ್ನಿವೇಶ ಇಲ್ಲ. ಸಾಂಸ್ಕೃತಿಕ ಸಮಸ್ಯೆ, ಆಧುನಿಕ ಸಮಾಜದ ಸಂಪರ್ಕದಿಂದ, ಆಧುನಿಕ ಧಾರ್ಮಿಕ ಆಚರಣೆಗಳ ಪ್ರಭಾವದಿಂದ ಅಥವಾ ಧರ್ಮಾಂತರದ ಪ್ರಭಾವದಿಂದ ಆದಿವಾಸಿಗಳು ತಮ್ಮ ಮೂಲ ಆಚರಣೆಯೊಂದಿಗೆ ಉಳಿಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಲವು ರೀತಿಯಾಗಿರ್ತಕ್ಕಂಥ ಗೊಂದಲಕ್ಕೆ ಒಳಗಾಗ್ತದೆ. ಸಾಮಾಜಿಕ ಸಮಸ್ಯೆ ಅಂದರೆ ಸಾಮಾಜಿಕವಾಗಿ ತಮ್ಮ ಜೀವನದಲ್ಲಿ ಆಚರಣೆ ಮಾಡಿಕೊಂಡಿರ್ತಕ್ಕಂತಹ ನೈಜವಾಗಿರ್ತಕ್ಕಂಥ ಆಚರಣೆಗಳ ಬದಲಿಗೆ ಆಧುನಿಕ ಸಮಾಜದಲ್ಲಿರ್ತಕ್ಕಂಥ ಹೊಸ ಹೊಸ ಆಚರಣೆಗಳು, ಬಾಲ್ಯ ವಿವಾಹ, ವರದಕ್ಷಿಣೆ, ಅಸ್ಪೃಶ್ಯತೆ, ಪರದಾ ಪದ್ಧತಿ, ಅಥವಾ ಏನಿದ್ರೆ ಮೌಢ್ಯ ಆಚರಣೆಗಳಿಂದ ಅವನು ಕೂಡ ತಮ್ಮ ಸಮಾಜದಲ್ಲಿ ಆಚರಣೆ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿರುವಂತಕ್ಕಂಥದ್ದನ್ನು ಕಾಣಬಹುದು. ಇನ್ನು ನಂತರದಲ್ಲಿ ಆರ್ಥಿಕ ಸಮಸ್ಯೆಯನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.